गिरिजा हेल्थकेयर सर्जिकल्स संस्थयु सीनियर चेंबर आफ् इंटरनेशनल टेंपल सिटी लीजन उडुपिया सहयोगदल्ली विश्व दादियर दिनवन्न आचरिसिदरु। गिरिजा हेल्थकेयर सर्जिकल्स उडुपी शोरूमनल्ली नडेद कार्यक्रमदल्ली उडुपी मत्तु सुत्तमुत्तलिन आस्पत्रेगळ नर्सिंग सूपरिंटेंडेंट अवरन्न सन्मानिसलायितु। कार्यक्रमक्के मणिपालद कस्तूरबा आस्पत्रेय हिरिय मनोवैद्य डॉक्टर श्रीपति भट मत्तु श्रीरोग तज्ञ डॉक्टर दीपा नायक ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು। ವಿಶ್ವ ದಾದಿಯರ ದಿನಾಚರಣೆಯ ಮಹತ್ವದ ಕುರಿತು ಮಾತನಾಡಿದ ಶ್ರೀಪತಿ ಭಟ್ ಅವರು, ದಾದಿಯರು ಯಾವುದೇ ವೈದ್ಯಕೀಯ ಸೌಲಭ್ಯದ ಹೃದಯ ಇದ್ದ ಹಾಗೆ, ಅವರು ಯಾವಾಗಲೂ ಉತ್ತಮ ಸೇವೆಯನ್ನು ಹೊಂದಿರುವ ಆಸ್ಪತ್ರೆಗಳನ್ನು ಆಯ್ಕೆ ಮಾಡುತ್ತಾರೆ। ಮಹಿಳಾ ದಾದಿಯರು ತಮ್ಮ ಕರ್ತವ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಅವರು ಅದನ್ನು ಪ್ರೀತಿ ಮತ್ತು ಸಹಾನುಭೂತಿಯಿಂದ ಮಾಡುತ್ತಾರೆ। ರೋಗಿಗಳು ಉತ್ತಮ ಆರೈಕೆಯನ್ನು ಪಡೆದಾಗ ರೋಗಿಗಳು ನಿರಾಳರಾಗುತ್ತಾರೆ। ಏನೋ ದೀಪಾ ನಾಯಕ್ ಅವರು ಕೂಡ ಮಾತನಾಡಿದ್ರು, ದಾದಿಯರು ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬು, ಹಾಗಾಗಿ ವಿಶ್ವ ದಾದಿಯರ ದಿನದಂದು ದಾದಿಯರನ್ನ ಗೌರವಿಸುವ ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ ಸಂಸ್ಥೆಯ ಕಾರ್ಯವನ್ನ ಪ್ರಶಂಸಿಸಿದ್ರು। ಇನ್ನು ಈ ಸಂದರ್ಭ ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ನ ಮಾಲಕರಾದ ರವೀಶ್ ಶೆಟ್ಟಿ, ಹರೀಶ್ ಕುಮಾರ್, ಇಂಟರ್ನ್ಯಾಷನಲ್ ಟೆಂಪಲ್ ಸಿಟಿ ಲೀಸನ್ ಉಡುಪಿ ಸೀನಿಯರ್ ಚೇಂಬರ್ ಅಧ್ಯಕ್ಷರಾದ ಆಲ್ವಿನ್ ಮಿನೇಜಸ್, ಕಾರ್ಯದರ್ಶಿ ಟಿಆರ್ ದೊಡ್ಮನಿ, ಮಾಜಿ ಅಧ್ಯಕ್ಷರಾದ ಸುಕುಮಾರ್ ಮೊದಲಾದವರು ಉಪಸ್ಥಿತರಿದ್ರು। ಇವರನ್ನ ಗುರುತಿಸುವ ಮುಖೇನ ನಾವು ಇರುವಂತಹ ಎಲ್ಲ ಈ ಒಂದು ಸೇವೆಯಲ್ಲಿ ಇರುವಂತಹ ಎಲ್ಲ ನರ್ಸಸ್ ಅನ್ನ ನಾವು ಗೌರವಿಸಿದ್ದೇವೆ ಅನ್ನುವಂಥ ಭಾವನೆ ನಮಗಿದೆ। ಈ ಒಂದು ಸಂದರ್ಭದಲ್ಲಿ ನಮಗೆ ಈ ಎಲ್ಲ ಮಾತನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ಕೂಡ ಗುರುತಿಸಿ ನಾವು ಮುಂದಿನ ದಿನಗಳಲ್ಲಿ ಸನ್ಮಾನ ಮಾಡಲಿಕ್ಕಿದ್ದೇವೆ। ನಮಗೆ ಸದ್ಯಕ್ಕೆ ಹೇಗೆ ಅಂತ ಹೇಳಿದ್ರೆ ಸಂಬಂಧಪಟ್ಟ ಹಾಸ್ಪಿಟಲ್ಗಳಲ್ಲಿ ಇಂದಿನ ಕಾರ್ಯಕ್ರಮದ ಇನ್ನೋರ್ವರು ಮುಖ್ಯ ಅತಿಥಿ ಡಾಕ್ಟರ್ ರಂಜಿತಾ ನಾಯಕ್, ಫೇಮಸ್ ಸ್ತ್ರೀರೋಗ ತಜ್ಞರು। ಎಲ್ಲರಿಗೂ ನಮಸ್ಕಾರಗಳು। ಇಂದಿನ ದಿನ ಇಂಟರ್ನ್ಯಾಷನಲ್ ನರ್ಸಿಂಗ್ ಕೌನ್ಸಿಲ್ನಿಂದಾಗಿ ನರ್ಸಸ್ ಡೇ ಅಂತ ಆಚರಿಸ್ತಾರೆ। ಇದು ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಈ ನರ್ಸಿಂಗ್ ಪ್ರೊಫೆಷನನ್ನು ಶುರು ಮಾಡಿದಂಥ ಫ್ಲಾರೆನ್ಸ್ ನೈಂಟಿಂಗೇಲ್ ಅವರ ನೆನಪಿಗೋಸ್ಕರ ಈ ದಿನವನ್ನು ನರ್ಸಸ್ ಡೇ ಅಂತ ಇಂಟರ್ನ್ಯಾಷನಲ್ ನರ್ಸಿಂಗ್ ಕೌನ್ಸಿಲ್ನವರು ರಿಕಗ್ನೈಸ್ ಮಾಡಿದ್ದಾರೆ। ಇಲ್ಲಾಂದರೆ ಯೂಶ್ವಲಿ ಹುಡುಗಿಯರು ಅಮ್ಮನ ಹತ್ರ ಹೋಗಿ ಹಿಡಿದು, ಅಮ್ಮ ನಿಮ್ಗೆ ಜ್ವರ ಬಂದಿದೆಯಾ, ನಿಮಗೆ ತಣ್ಣೀರು ಕಟ್ಟಿ ಹಚ್ಚಬೇಕಾ ಅಂತೆಲ್ಲ ಕೇಳ್ತಾರೆ। ಒಂದು ಸಲ ಒಂದು ನಾಲ್ಕೈದು ಜನ ಹುಡುಗಿಯರು ಮತ್ತು ನಾವು ಕೆಲವು ಜನ ಇದ್ದಾಗ ವಾದ ಬಂದಿತ್ತು। ಆಗ ಆ ಹುಡುಗಿಯರ ವಾದ ಏನಿತ್ತಂದರೆ, ನಾವು ಈಗ ನಿಮಗೆ ಸಮವಾಗಿದ್ದೇವೆ ಮತ್ತು ಈಗ ವರ್ಲ್ಡ್ ಎಲ್ಲ ಚೇಂಜ್ ಆಗ್ತಿದೆ, ಗಂಡು ಹೆಣ್ಣು ಒಂದು ಭೇದ ಇಲ್ಲ, ಸೊ ಹಾಗಾಗಿ ನಾವೆಲ್ಲ ಸಮ ಅಂತ ಹೇಳಿದರು। ನಾನು ಹೇಳಿದೆ ಎಲ್ಲ ರೀತಿಯಲ್ಲಿ ಸಮ, ಆದರೆ ಒಂದು ವಿಷಯದಲ್ಲಿ ನೀವು ನಮಗಿಂತ ಹೆಚ್ಚು ಸಮರಾಗಿದ್ದೀರಿ, ಯಾಕಂದರೆ ಯಾವುದೇ ವ್ಯಕ್ತಿಗೆ ಮನೆಯಲ್ಲಿ ಸೌಖ್ಯ ಇಲ್ಲ ಅಂದರೆ ಮೊದಲೇ ಅದಕ್ಕೆ ಸ್ಪಂದಿಸೋರು ಮನೆಯ ಹೆಂಗಸು, ಅವನ ತಾಯಿ ಇರ್ಬೋದು ಅಥವಾ ಪತ್ನಿ ಇರ್ಬೋದು, ಮಗಳು ಇರ್ಬೋದು, ಮೊಟ್ಟ ಮೊದಲು ಸ್ಪಂದಿಸೋರು ಅವರು। ಸೊ ನಾನು ಅದನ್ನು ಹೇಳಿದ ಮೇಲೆ ಎಲ್ಲರೂ ಒಪ್ಪಿದ್ರು, ಹೌದು ನಮ್ಗೆ ಅದು ತುಂಬ ಇಷ್ಟ ಆಗ್ತದೆ, ಸಮವು ನಮಗೆ ಅದು ಯಾರನ್ನ ಯಾರಿಗೆ ಸೌಖ್ಯ ಇಲ್ಲ ಅಂದರೆ ಅವ್ರಿಗೆ ಏನಾದರೂ ಸೇವೆ ಮಾಡಬೇಕಂತ ತೋರಿಸ್ತದೆ, ಅದು ನಮಗೆಲ್ಲರಿಗೂ ಇದೆ ಇದು ಅಂತ ಹೇಳಿದ್ರು। ಅದಕ್ಕೆ ಹೇಳಿದೆ ಆ ಡಿಫ್ರೆನ್ಸ್ ಇದೆ ಮತ್ತು ಅದನ್ನು ಕಾಯ್ಕೊಳ್ಬೇಕು। ಹೆಚ್ಚಿನ ವರ್ಷ ಇದೇ ಕಾರಣದಿಂದ ನರ್ಸಿಂಗ್ ಪ್ರೊಫೆಷನ್ನಲ್ಲಿ ಸ್ತ್ರೀಯರಿಗೆ ಹೆಚ್ಚು ಮಹತ್ವವನ್ನು ಕೊಡ್ತೇವೆ। ಕೆಲವು ಗಂಡಸರು ಕೂಡ ಈ ಫೀಲ್ಡನ್ನು
ಯೂಸ್ ಮಾಡ್ತಾರೆ ಆದ್ರೆ ನಾನು ನೋಡಿದ ಪ್ರಕಾರ ಅವರ ಸ್ವಭಾವಕ್ಕೆ ಇದು ಹೊಂದುವಂಥದ್ದಲ್ಲ ಅಷ್ಟೊಂದು ಹೊಂದಾಣಿಕೆ ಆಗೋದಿಲ್ಲ ಹೆಚ್ಚಿನವರೆಲ್ಲ ಈಗ ನೀವು ನೋಡಿದ ಪ್ರಕಾರ ಹೆಸರು ಮಾಡಿದವರು ಚೆನ್ನಾಗಿ ಕೆಲಸ ಮಾಡಿದವರು ಫಿಮೇಲ್ ನರ್ಸಸ್ ಮೇಲ್ ನರ್ಸಸ್ ಇದರಲ್ಲಿ ಹೆಚ್ಚು ಕೆಲಸ ಮಾಡೋದಿಲ್ಲ ಮೇಲ್ ನರ್ಸಸ್ಗೆ ಡಿಮ್ಯಾಂಡ್ ಇರೋದು ಹೆಚ್ಚಿಗೆ ಸೈಕ್ಯಾಟ್ರಿ ವಾರ್ಡ್ನಲ್ಲಿ ಅಲ್ಲಿ ಕೂಡ ನಾನು ನೋಡಿದ ಪ್ರಕಾರ ಪೇಷಂಟ್ಸು ಫಿಮೇಲ್ ನರ್ಸಸ್ ಒಟ್ಟಿಗೆ ಎಷ್ಟು ಚೆನ್ನಾಗಿ ವರ್ತಿಸ್ತಾರೆ ಅಷ್ಟು ಚೆನ್ನಾಗಿ ಮೇಲ್ ನರ್ಸಸ್ ಒಟ್ಟಿಗೆ ವರ್ತಿಸೋದಿಲ್ಲ ಎಸ್ಪೆಷಲಿ ಮೇಲ್ ಪೇಷಂಟ್ಸ್ ಸೈಕ್ಯಾಟ್ರಿ ನಮ್ಮೊಂದಿಗೆ ಇವತ್ತು ವಿಶ್ವ ನರ್ಸಿಂಗ್ ಡೇ ವರ್ಲ್ಡ್ ಇಂಟರ್ನ್ಯಾಷನಲ್ ನರ್ಸಿಂಗ್ ಡೇ ದಿನ ಉಪಸ್ಥಿತರಿರುವ ಉಡುಪಿಯ ಎಲ್ಲ ನರ್ಸ್ ಅವರಿಗೂ ಸಹ ನನ್ನ ವಂದನೆಗಳು ಇವತ್ತು ಸರ್ ಆಲ್ರೆಡಿ ಹೇಳಿದ್ದಾರೆ ಇವತ್ತಿನ ದಿನದ ಮಹತ್ವವನ್ನು ನಾನೇನು ಹೇಳ್ತೀನಿ ಅಂತ ಹೇಳಿದೆ ಒಂದು ಸಮಾಜದಲ್ಲಿ ಅಥವಾ ಒಂದು ಆಸ್ಪತ್ರೆಗೆ ಹೆಲ್ತ್ ಕೇರ್ ಅಂತ ಹೇಳುವಂಥ ಇದರಲ್ಲಿ ಅದರ ಬ್ಯಾಕ್ ಬೋನ್ ನೀವೆಲ್ಲ ಇಲ್ಲಿ ಹೇಳುವಂಥ ಮಾತು ನಾವಿಲ್ಲಿ ಡಾಕ್ಟರ್ ಆಗಿ ಸಕ್ಸಸ್ಫುಲ್ ಆಗಿ ನಿಲ್ಲಕ್ಕೆ ನೀವೇ ಕಾರಣ ಆ್ಯಕ್ಚುಲಿ ನಮ್ಮದು ಆಸ್ಪತ್ರೆಯಲ್ಲಿ ಅರ್ಧ ಕೆಲಸ ನಮಗೆ ರಾತ್ರಿಯ ನಿದ್ರೆ ಒಳ್ಳೆ ರೀತಿಯಲ್ಲಿ ಬರಬೇಕಂತ ಹೇಳಿದರೆ ಆ ಆಸ್ಪತ್ರೆದು ಸಿಸ್ಟರ್ನವರು ತುಂಬ ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಬಲ್ಲೆ ಉಡುಪಿಯಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಗಿರಿಜಾ ಸಂಸ್ಥೆಯ ಎಲ್ಲ ಸ್ಟಾಫ್ ಅವರಿಗೂ ಹಾಗೂ ಮುಖ್ಯವಾಗಿ ರವಿ ಸರ್ ಅವರಿಗೆ ನನ್ನ ವಂದನೆಗಳು ಯಾಕಂದರೆ ಡಾಕ್ಟರ್ಸ್ ಡೇ ಮಾಡುವಾಗೆ ನರ್ಸಸ್ ಡೇ ಕೂಡ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇಲ್ಲಿ ಯಾರನ್ನು ನಾವು ಗೌರವಿಸಿದ್ದೇವೆ ಹಾಗೂ ಯಾರನ್ನು ಗೌರವಿಸಿದೆ ಇಲ್ಲದಿದ್ದರೂ ಕೂಡ ಎಲ್ಲರಿಗೆ ನಾನು ಹೇಳುವಂಥದ್ದು ಏನಂತ ಹೇಳಿದರೆ ನರ್ಸಿಂಗ್ ಅವರ ಸರ್ ಹೇಳಿದಾಗೆ ಒಂದು ಆಸ್ಪತ್ರೆಯಲ್ಲಿ ಹೆಲ್ತ್ ಕೇರ್ ಒಳ್ಳೆದಿರಬೇಕಿದ್ರೆ ಫಸ್ಟ್ ನೋಡೋದು ಅಲ್ಲಿಯ ನರ್ಸಿಂಗ್ ಕೇರ್ ಅನ್ನು ಅದು 100% ಇದ್ದರೆ ಗ್ಯಾರಂಟಿ ಆ ಆಸ್ಪತ್ರೆ ಅಥವಾ ಆ ಸಂಸ್ಥೆಯು 100% ಸಕ್ಸಸ್ ಆಗ್ತದೆ ಅಂತ ಹೇಳ್ಬೋದು ನಮ್ಮ ಫೀಲ್ಡ್ ಅದು ಹೆರಿಗೆ ಫೀಲ್ಡಲ್ಲಿ ಆಲ್ಮೋಸ್ಟ್ 50-50 90 ಹೇಳ್ಬೋದು ಆ್ಯಕ್ಚುಲಿ ಯಾಕಂತ ಹೇಳಿದರೆ ಒಂದು ನಿಮ್ಮ ಏನು ವೈಟಲ್ಸಲ್ಲಿ ಏನಾದರೂ ಮಿಸ್ ಆದರೆ ಡೆಲಿವರಿಯ ಸಿಸರಿನ ಸಕ್ಸಸ್ ಫೇಲಿಯರ್ ಆಗುವ ಚಾನ್ಸ್ 100% ಉಂಟು ಹಾಗಾಗಿ ನಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಸಹ ನಿಮ್ಮ ಸೇವೆ ಅತ್ಯಮೂಲ್ಯ ಅದನ್ನು ನಾನು ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಇಲ್ಲಿ ಉಪಸ್ಥಿತರುವ ಎಲ್ಲ ನರ್ಸಿಂಗ್ ಅವರಿಗೆ ಇವತ್ತಿನ ದಿನದ ಶುಭಾಶಯ ಕೋರುತ್ತಾ ನನ್ನ ಮಾತು